ಹೊಸಕೋಟೆಯಲ್ಲಿ ಸಿಎಂ ಬಿಎಸ್ವೈ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮಕ್ಕೆ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಇಬ್ಬರು ಕೂಡ ಗೈರಾಗಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಶರತ್ ಬಚ್ಚೇಗೌಡ. ಯಡಿಯೂರಪ್ಪನವರಿಗೆ ಇದೀಗ ಸಡ್ಡು ಹೊಡೆದಿದ್ದಾರೆ ಅಪ್ಪ ಮಗ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ಸಿಎಂ ಕಾರ್ಯಕ್ರಮಕ್ಕೆ ಅಪ್ಪ ಮಗ ಇಬ್ರು ಕೂಡ ಗೈರಾಗ್ಬಿಟ್ಟಿದ್ದಾರೆ. ಶರತ್ ಬಚ್ಚೇಗೌಡರು ಬಂದಿಲ್ಲ, ಜೊತೆಗೆ ಬಚ್ಚೇಗೌಡರು ಕೂಡ ಇಬ್ರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇವತ್ತು ಹೊಸಕೋಟೆಯಲ್ಲಿ ಬಿಎಸ್ ಯಡಿಯೂರಪ್ಪನವರ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಈ ಅಪ್ಪ ಮಕ್ಕಳು ಇಬ್ರು ಕೂಡ ಬಂದಿಲ್ಲ. ಈ ಮೂಲಕ ಅವ್ರಿಗಿರುವಂತಹ ಕೋಪವನ್ನ ತೋರಿಸಿಕೊಂಡಿದ್ದಾರೆ. ಬ್ಯಾನರ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು, ಆದ್ರೆ ಇದೀಗ ಈ ಇಬ್ಬರು ಅಂದ್ರೆ ಅಪ್ಪ ಮಗ ಇಬ್ರು ಕೂಡ ಕಾಣಿಸ್ತಿಲ್ಲ ಕಾರ್ಯಕ್ರಮದಲ್ಲಿ. ಶರತ್ ಬಚ್ಚೇಗೌಡರು ಇನ್ನೂ ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಮೊನ್ನೆಯಷ್ಟೇ ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ರು, ಸಮಾಧಾನ ಮಾಡ್ತಾ ಇದೀವಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಂಬರೀಷ್. ಅಂಬರೀಷ್, ಅಪ್ಪ ಮಗ ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಯಾತಕ್ಕೋಸ್ಕರ? ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀರಾ? ಅಪ್ಪ ಮಗ ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಯಾತಕ್ಕೋಸ್ಕರ? ನನ್ ಧ್ವನಿ ಕೇಳಿಸ್ತಾ ಇದೆಯಾ ಅಂಬರೀಷ್? ಓಕೆ, ಥ್ಯಾಂಕ್ ಯು ಅಂಬರೀಷ್. ಕೇಳಿಸ್ತಾ ಇಲ್ಲ ಅವ್ರಿಗೆ ಧ್ವನಿ. ಹೊಸಕೋಟೆಯಲ್ಲಿ ಸಿಎಂ ಬಿಎಸ್ವೈ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಅಪ್ಪ ಮಗ ಇಬ್ರು ಕೂಡ ಗೈರಾಗಿದ್ದಾರೆ. ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ ಇನ್ನು ಕೂಡ ಶರತ್ ಬಚ್ಚೇಗೌಡರು. ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೊಸ ಚಿಹ್ನೆ ಬರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಆಲ್ರೆಡಿ ರವಾನೆ ಮಾಡಿರುವಂತದ್ದು ಶರತ್ ಬಚ್ಚೇಗೌಡರು. ಈ ನಿಟ್ಟಿನಲ್ಲಿ ಇವತ್ತು ಯಡಿಯೂರಪ್ಪನವರ ಕಾರ್ಯಕ್ರಮ ಹೊಸಕೋಟೆಯಲ್ಲಿ ಇದೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ಅಪ್ಪ ಮತ್ತು ಮಗ ಇಬ್ರು ಕೂಡ ಬಂದಿಲ್ಲ, ಇಬ್ರು ಕೂಡ ಗೈರಾಗಿದ್ದಾರೆ. ಶರತ್ ಬಚ್ಚೇಗೌಡರು ಇಲ್ಲ, ಬಚ್ಚೇಗೌಡರು ಕೂಡ ಕಾಣಿಸ್ತಾ ಇಲ್ಲ ಈ ಕಾರ್ಯಕ್ರಮದಲ್ಲಿ. ಈ ನಿಟ್ಟಿನಲ್ಲಿ ಏನಾಗ್ಬೋದು ಹಾಗಾದ್ರೆ? ಯಡಿಯೂರಪ್ಪನವರಿಗೆ ಈ ಮೂಲಕ ಸೆಡ್ಡನ್ನ ಹೊಡೆದಿದ್ದಾರೆ ಅಪ್ಪ ಮಗ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಎಂಟಿಬಿ ನಾಗರಾಜ್ ಅವರು ಇದ್ದಾರೆ, ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಪ್ಪ ಮಗ ಇಬ್ರು ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅಂದ್ರೆ ಏನು ಅರ್ಥ? ಇವರ ಕೋಪಕ್ಕೆ ಹಾಗಾದ್ರೆ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಮನದಟ್ಟ ಆಗಿಬಿಟ್ಟಿದ್ಯಾ ಅಥವಾ ಏನು ಅಂತ ಗೊತ್ತಿಲ್ಲ. ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಈ ಹೊಸಕೋಟೆಗೆ ಬೇರೆ ಚಿಹ್ನೆ ಬರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಪಕ್ಷವನ್ನ ಬಿಜೆಪಿಯನ್ನ ಬೆಳೆಸಿದ್ದು ನಾವು, ಅದಕ್ಕೋಸ್ಕರ ಸಾಕಷ್ಟು ರೀತಿಯಲ್ಲಿ ಶ್ರಮವನ್ನ ಕೂಡ ಪಟ್ಟಿದ್ವಿ ಅಂತ ಕೂಡ ಹೇಳ್ಕೊಂಡಿದ್ರು.